ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 14 ಪೇಜ್ ನಂಬರ್ 188. ನಿಕೋದೇಮನು, ಗುರುವೇ, ನೀನು ದೇವರ ಕಡೆಯಿಂದ ಬಂದಿರುವ ಬೋಧಕನೆಂದು ನಮಗೆ ತಿಳಿದದೆ. ಯಾಕೆಂದರೆ ನೀನು ಮಾಡುವಂತಹ ಅದ್ಭುತ ಕಾರ್ಯಗಳನ್ನು ದೇವರು ಆತನ ಸಂಗಡ ಇರದ ಹೊರತು ಯಾರೂ ಮಾಡಲಾರರು. ಆದಾಗ್ಯೂ ನಿನ್ನ ಕೆಲವು ಹೇಳಿಕೆಗಳು ನನಗೆ ಬಹಳ ಅಸಂಬದ್ಧವಾಗಿ ಕಂಡುಬರುತ್ತದೆ. ಆದುದರಿಂದ ಆ ಬಗ್ಗೆ ನಿನ್ನಿಂದ ವಿವರಣೆ ಪಡ್ಕೊಳ್ಳಲು ಬಂದಿದ್ದೇನೆ. ಉದಾಹರಣೆಗೆ, ನೀನು ಮತ್ತು ನಿನ್ನ ಶಿಷ್ಯರು ದೇವರ ರಾಜ್ಯವು ಸಮೀಪದಲ್ಲಿಯೇ ಇದೆ ಎಂದು ಸಾರುತ್ತಿದ್ದೀರಿ. ಆದರೆ ನಮ್ಮ ಬಳಿ ಯಾವುದೇ ಸೈನ್ಯವಿಲ್ಲ ಅಥವಾ ಸಂಪತ್ತಿಲ್ಲ, ಪ್ರಭಾವವಿಲ್ಲ, ಮತ್ತು ಎಲ್ಲ ರೀತಿಯಲ್ಲಿಯೂ ಇದು ಸತ್ಯವಾದದ್ದೆಂದು ಮತ್ತು ಇದರಿಂದ ನೀವು ಜನರನ್ನು ಮೋಸಗೊಳಿಸುತ್ತೀರೆಂದು ಕಂಡುಬರುತ್ತಿದೆ. ಪರಿಸಾಯರು ಸಾಮಾನ್ಯವಾಗಿ ನಿಮ್ಮನ್ನು ಮೋಸಗಾರರೆಂದು ಪರಿಗಣಿಸುತ್ತಾರೆ. ಆದರೂ ನಿನ್ನ ಬೋಧನೆಗಳಲ್ಲಿ ಸ್ವಲ್ಪವಾದರೂ ಸತ್ಯವಿದೆ ಎಂದು ನನಗೆ ಖಾತ್ರಿ ಇದೆ. ಯಾಕೆಂದರೆ ನೀನು ಮಾಡುವ ಅದ್ಭುತ ಕಾರ್ಯಗಳನ್ನು ದೇವರು ಆತನ ಸಂಗಡ ಇರದ ಹೊರತು ಬೇರೆ ಯಾವ ಮನುಷ್ಯನೂ ಮಾಡಲಾರನು. ನನ್ನ ಈ ಭೇಟಿಯ ಉದ್ದೇಶವು ಯಾವ ರೀತಿಯಲ್ಲಿ ಮತ್ತು ಯಾವಾಗ ಮತ್ತು ದೇವರ ರಾಜ್ಯವು ಹೇಗೆ ಸ್ಥಾಪನೆಯಾಗುತ್ತದೆ ಎಂದು ತಿಳ್ಕೊಳ್ಳುವುದಾಗಿದೆ ಎಂದನು. ಯೇಸು, ದೇವರ ರಾಜ್ಯದ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಳ್ಳಬೇಕೆಂದಿರುವ ನಿನ್ನ ಮನವಿಗೆ ಈಗಲೇ ನಿನಗೆ ತೃಪ್ತಿಯಾಗುವಂತೆ ಉತ್ತರಿಸಲಾಗದು. ನನಗೆ ಆ ಬಗ್ಗೆ ಪೂರ್ಣವಾಗಿ ತಿಳಿದಿಲ್ಲವೆಂದಲ್ಲ, ಆದರೆ ನಿನ್ನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾನು ಆ ಬಗ್ಗೆ ನಿನಗೆ ಪೂರ್ಣವಾಗಿ ವಿವರಿಸಿದರೂ ನೀನು ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಅಥವಾ ಮೆಚ್ಚಿಕೊಳ್ಳಲು ಸಾಧ್ಯವಿಲ್ಲ. ಮನುಷ್ಯನು ಮೇಲಿನಿಂದ ಹುಟ್ಟಿದ ಹೊರತು ಅದನ್ನು ನೋಡಲಾರನು, ತಿಳಿಕೊಳ್ಳಲಾರನು ಅಥವಾ ದೇವರ ರಾಜ್ಯದೊಂದಿಗೆ ಪರಿಚಯ ಹೊಂದಲಾರನು. ನನ್ನ ಶಿಷ್ಯರುಗಳು ಸಹ ಇದುವರೆಗೆ ತಾವು ಸಾರುತ್ತಿರುವ ದೇವರ ರಾಜ್ಯದ ಗುಣಲಕ್ಷಣಗಳ ಬಗ್ಗೆ ಅಸ್ಪಷ್ಟವಾದ ಕಲ್ಪನೆಗಳನ್ನು ಹೊಂದಿದ್ದಾರೆ. ನಾನು ಅವನ್ನು ನಿನಗೆ ಹೇಳದೇ ಇರುವಂತೆ ಅವರಿಗೂ ಹೇಳಲಾರೆನು. ಅವರುಗಳು ಸಹ ಅದೇ ಕಾರಣಕ್ಕೆ ಇವನು ಈಗಲೇ ಅರ್ಥ ಮಾಡಿಕೊಳ್ಳಲಾರರು. ಆದರೆ ನಿಕೋದೇಮನೇ, ದೇವರ ನಿರ್ವಹಣೆಯಲ್ಲಿರುವ ಒಂದು ವಿಶಿಷ್ಟತೆ ಎಂದರೆ ಅವರಿಗೆ ಇನ್ನೂ ಹೆಚ್ಚು ಬೆಳಕು ನೀಡುವ ಮೊದಲೇ ಅವರುಗಳು ಈಗಾಗಲೇ ಹೊಂದಿರುವ ಬೆಳಕಿಗೆ ವಿಧೇಯತೆಯನ್ನು ಬಯಸುತ್ತಾನೆ ಮತ್ತು ದೇವರ ರಾಜ್ಯದಲ್ಲಿ ಪಾಲುದಾರರಾಗಲು ಅರ್ಹರಾಗದರೆಂದು ಎಣಿಸುವವರನ್ನು ಆಯ್ಕೆ ಮಾಡುವಲ್ಲಿ ನಂಬಿಕೆಯ ಆವಿರ್ಭಾವದ ಅಗತ್ಯವಿದೆ. ಅವರುಗಳು ದೇವರ ನಡೆಸುವಿಕೆಯನ್ನು ಹಂತ ಹಂತವಾಗಿ ಅನುಸರಿಸಲು ಸಿದ್ಧರಿರಬೇಕು. ಕೆಲವೊಮ್ಮೆ ಮುಂದಿನ ಒಂದು ಹೆಜ್ಜೆಯನ್ನು ಮಾತ್ರವೇ ಸ್ಪಷ್ಟವಾಗಿ ನೋಡಲು ಇಷ್ಟವುಳ್ಳವರಾಗಬೇಕು. ಅವರು ನೋಡುವವರಾಗಿ ನಡೆಯದೇ ನಂಬುವವರಾಗಿ ನಡೆಯಬೇಕು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.